ಬಂಟ್ವಾಳದ ಪಡಿತರ ಚೀಟಿದಾರರ ಅಕ್ಕಿಯಲ್ಲಿ ಗೋಲ್ಮಾಲಾಗಿದೆ. ಕೋಟ್ಯಾಂತರ ರೂಪಾಯಿಗಳ ಅವ್ಯವಹಾರದ ಶಂಕೆ ಎದ್ದು ತನಿಖೆಗಾಗಿ ಜಿಲ್ಲಾಧಿಕಾರಿಗೆ ಒತ್ತಾಯಿಸಲಾಗಿದೆ. ತಾಲೂಕಿನ ಪಡಿತರ ಚೀಟಿದಾರರಿಗೆ ವಿತರಿಸಲು ಭಾರತೀಯ ಆಹಾರ ನಿಗಮದಿಂದ ಬಿಸಿ ರೋಡಿನ ಗೋಡೌನ್ ಒಂದಕ್ಕೆ ವಿತರಣೆಯಾದ ನಿರ್ದಿಷ್ಟವಾದ ಅಕ್ಕಿ ಗೋಣಿಗಳು ದಾಸ್ತಾನು ಕೊಠಡಿಯಲ್ಲಿ ಇಲ್ಲದೆ ಕಾಣೆಯಾಗಿದೆ ಎಂಬ ದೂರುಗಳು ಕೇಳಿಬಂದಿವೆ. ಸರ್ಕಾರದಿಂದ ನಿರ್ದಿಷ್ಟವಾಗಿ ಲೆಕ್ಕಾಚಾರದೊಂದಿಗೆ ಗೋಡೌನ್ಗೆ ಬಂದಿದ್ದ ಅಕ್ಕಿ ಗೋಣಿಗಳು ಎಲ್ಲಿ ಹೋಗಿವೆ, ಹೇಗೆ ಹೋಗಿವೆ ಎಂಬುದು ಯಕ್ಷ ಪ್ರಶ್ನೆಯಾಗಿದ್ದು ಇದರ ತನಿಖೆಯಾಗಬೇಕು ಎಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಈ ಬಗ್ಗೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ತನಿಖೆ ನಡೆಸುತ್ತಿದ್ದಾರೆ. ಸುಮಾರು 1,36,36,030 ರೂಪಾಯಿ ಮೌಲ್ಯದ ಕ್ವಿಂಟಲ್ ಅಕ್ಕಿಯ ಕೊರತೆ ಕಂಡು ಬಂದಿದ್ದು ಇಲ್ಲಿ ಅವ್ಯವಹಾರ ನಡೆದಿದೆ ಎಂದು ಕರ್ನಾಟಕ ಆಹಾರ ಮತ್ತು ಸರಬರಾಜು ನಿಗಮದ ಕಚೇರಿ ವ್ಯವಸ್ಥಾಪಕ ಶರತ್ ಕುಮಾರ್ ಹಂಡ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ.